ಸ್ವಾಮೀಜಿಗಳಿಗೆ ಗುರುವಂದನೆ ಸಲ್ಲಿಸಿದ ನೂರಾರು ಭಕ್ತರು. ಗುರುಪೌರ್ಣಿಮೆ ದಿನವೇ ಸಮಾಜದ ಏಳಿಗೆಗಾಗಿ ಸನ್ಯಾಸತ್ವ ಸ್ವೀಕರಿಸಿ 15 ವರ್ಗ ಪೂರೈಸಿದ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಗುರುವಂದನೆ ಸಲ್ಲಿಸಲಾಯಿತು. ಗುರುವಂದನೆ ಸ್ವೀಕರಿಸಿ ಪುಷ್ಪಗಿರಿ ಮಠದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪುಷ್ಪಗಿರಿ ಮಠಕ್ಕೆ ಪೀಠಾಧ್ಯಕ್ಷರಾದ ಬಳಿಕ ಟೀಕೆ ಟಿಪ್ಪಣಿಗಳ ಹಾಗೂ ಭಕ್ತರ ಸಹಕಾರದಿಂದ ಇಷ್ಟು ದೊಡ್ಡ ಮಠದ ಸಾಧನೆ ಮಾಡಲು ಸಾಧ್ಯವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ನಾನಾ ಸೇವೆಗೆ ಮುಂದಾಗಿದೆ. ಶೀಘ್ರವೇ ಆರೋಗ್ಯ ಕೇಂದ್ರ ತೆರೆಯಲು ಸನ್ನದ್ಧವಾಗಿದೆ. ಇಂದು ಮಠದ ಕಾರ್ಯದರ್ಶಿಗಳಾದ ಗ್ರಾನೈಟ್ ರಾಜಶೇಖರ್ ನಿಜಕ್ಕೂ ಕೂಡ ತಮ್ಮ ಭಕ್ತಿಯನ್ನು ಮೆರೆದಿದ್ದಾರೆ. ಮುಂದಿನ ದಿನದಲ್ಲಿ ಸಂಕಲ್ಪ ಮಾಡಿದ ರಾಜಕೀಯ ಆಶೋತ್ತರಗಳು ಈಡೇರಲಿ ಎಂದು ಹೇಳಿದರು. ಶ್ರೀಮಠದ ಕಾರ್ಯದರ್ಶಿ ಗ್ರಾನೈಟ್ ರಾಜಶೇಖರ್ ಸ್ವಾಮೀಜಿ ಮತ್ತು ಮಠದ ಕುರಿತು ಮಾತನಾಡಿದರು. ಶ್ರೀಮಠದ ಕಾರ್ಯದ ಬೇಲೂರು ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಂಡೇಹಳ್ಳಿ ಚೇತನ್, ಕೆಡಿಸಿ ಸದಸ್ಯ ಕೋಗಿಲೆಮನೆ ಅರುಣ್ಕುಮಾರ್, ಬಿಜೆಪಿ ಮುಖಂಡ ಗಂಗೂರು ಶಿವಕುಮಾರ್, ಹೆಬ್ಬಾಳು ಹಾಲಿನ ಡೈರಿ ಅಧ್ಯಕ್ಷ ರೇಣುಕಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಅನಂತರಾಜ ಅರಸು, ನ್ಯೂಸ್ 43 ಇಂಡಿಯಾ, ಬೇಲೂರು.